ಗೆಲ್ಲೇ ಬೇಕು ಆಕ್ಚುಲಿ, ಎದ್ರು ಪರವಾಗಿಲ್ಲ ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಯಾವಾಗ್ಲೂ ಆರ್ಸಿಬಿ ಗೆ ಸಪೋರ್ಟ್ ಮಾಡೋದು. ಅವ್ರ ಕಪ್ ಗೆಲ್ಲಿ ಬಿಳ್ಳಿ ಇವ್ರು ಕರ್ನಾಟಕದ ಹೃದಯ ಗೆದ್ದಿದ್ದಾರೆ ಸಾಕು. ನಾವು ಬೆಂಗಳೂರಲ್ಲಿ ಇರೋ ನಾವು ಆರ್ಸಿಬಿ ಗೆ ಸಪೋರ್ಟ್ ಮಾಡೋದು. ವಿಲ್ ಜಾಕ್ಸ್ ಹೋದ್ರು ಪರವಾಗಿಲ್ಲ, ಆದ್ರೆ ಮ್ಯಾಕ್ಸ್ವೆಲ್ ಆ ಟೈಮಲ್ಲೆಲ್ಲ ಚೆನ್ನಾಗಿ ಆಡ್ತಾರೆ ಅವರು. ಕೆಎಲ್ ರಾಹುಲ್ ಅವ್ರನ್ನ ತಗೊಂಡು ಆರ್ಸಿಬಿ ಕ್ಯಾಪ್ಟನ್ ಮಾಡಿದ್ರೆ ಟೀಮ್ ಚೆನ್ನಾಗಿರುತ್ತೆ. ಕರ್ನಾಟಕದವ್ರು ಆರ್ಸಿಬಿ ಕ್ಯಾಪ್ಟನ್ ಆದ್ರೆ ನಮ್ ಕರ್ನಾಟಕ ಒಂಥರ ಎಮ್ಮೆ ಇದೆ. ಅವ್ರ ಬಗ್ಗೆ ಮಾತಾಡೋದಕ್ಕೆ ಅವರು ಬ್ಯಾಟ್ ನಿಂದ ಉತ್ತರ ಕೊಡ್ತಾವ್ರೆ, ಒಳ್ಳೊಳ್ಳೆ ಬೌಲರ್ಸ್ ಗೆ ಹೆಡ್ ಆಮ್ ತಗೊಂಡು ಹೊಡಿತಾ ಇದಾರೆ. ಈ ಮ್ಯಾಚ್ ಏನ್ 100% ಅವರು ಒಂದು 50 runs ಆದ್ರೂ ಸ್ಕೋರ್ ಮಾಡೇ ಮಾಡ್ತಾರೆ. ಸಿರಾಜ್ ವರ್ಲ್ಡ್ ಕಪ್ ಸೆಲೆಕ್ಟ್ ಆಗ್ತಿದ್ದಂಗೆ ಅವರು ಚೆನ್ನಾಗಿ ಒಳ್ಳೆ ಫಾರ್ಮ್ ಬಂದಿದ್ದಾರೆ. ಆದ್ರೆ ನಮ್ ಬ್ಯಾಟರ್ಸ್ ಚೆನ್ನಾಗಿದ್ದಾರೆ, ಹೊಡೆದೇ ಹೊಡಿದಾರೆ ಅಂತ ನಮ್ ಪ್ರಕಾರ. ನಮ್ಮವರು ಫಸ್ಟ್ ಟಾಸ್ ಗೆದ್ದಿ ಬೌಲಿಂಗ್ ತಗೊಂಡ್ಬೇಕು, ಆಮೇಲೆ ಚೇಸಿಂಗ್ ಚೆನ್ನಾಗಿರುತ್ತೆ. ಒಂದು 15 overs ಎಲ್ಲ ಹೊಡೋದ್ ಬಿಟ್ರೆ ಚೆನ್ನಾಗಿರುತ್ತೆ. ಆರ್ ಸತಿ ಸೋತ್ರ ಆರ್ಸಿಬಿನೇ, ಆರ್ ಸತಿ ಸೋತ್ರ ಆರ್ಸಿಬಿನೇ, 60 ಸೋತ್ರ ಆರ್ಸಿಬಿನೇ. ಆದ್ರೆ ಅಂಕಲ್ ಮಕ್ಳಿಗೆ ಮಾತ್ರ ಈ ಸದ್ಯ ಕಪ್ ಗೆಲ್ಲಕ್ ಬಿಡಲ್ಲ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಕೋಡ್. ಈಗ ದೇಶದೆಲ್ಲೆಡೆ ಏನು ಕ್ರಿಕೆಟ್ನ ಜ್ವರ ಹೆಚ್ಚಾಗಿದೆ, ಏನು ಪ್ಲೇ ಆಫ್ಸ್ ಅಂತ ಬರ್ತಾ ಇದ್ದಾಗೆ ಮತ್ತೂ ಕೂಡ ಆ ಜ್ವರ ಏರಿಕೆ ಆಗ್ತಾನೆ ಇದೆ. ಸೊ ಆ ನಿಟ್ಟಿನಲ್ಲಿ ಈ ಹೈ ಟೆಂಪ್ರೇಚರ್ ಸಿಚುವೇಶನ್ ಏನಿದೆ ಕ್ರಿಕೆಟ್ ವಲಯದಲ್ಲಿ, ಇದು ನಮ್ಮ ಆರ್ ಸಿ ಬಿ ಮಂದಿಗೆ ಸ್ವಲ್ಪ ಜಾಸ್ತಿ. ಆರ್ ಸಿ ಬಿ ಅಭಿಮಾನಿಗಳು ಅಂತಂದರೆ ನಮ್ಮ ಬ್ಲಡ್ಡಲ್ಲೂ ಕೂಡ ಆರ್ ಸಿ ಬಿ, ನಮ್ಮ ಕಣಕಣದಲ್ಲೂ ಆರ್ ಸಿ ಬಿ, ಹೀಗೆ ನಾನಾ ರೀತಿ ಅವ್ರದ್ದೇ ಆದಂತಹ ಒಂದು ಅಭಿಮಾನವನ್ನು ಎದುರುಗಡೆ ಇಟ್ಕೊಂಡು ಮಾತಾಡ್ತಾರೆ. ಅದೇ ರೀತಿ ಆರ್ ಸಿ ಬಿ ಈಗ ಎಂಥ ಹಂತದಲ್ಲಿದೆ ಅಂತಂದರೆ ಕೇವಲ ಒಂದು ಪಂದ್ಯವನ್ನು ಗೆದ್ದರೆ ಪ್ಲೇ ಆಫ್ಸ್ ಹಂತವನ್ನು ಪ್ರವೇಶ ಮಾಡುತ್ತೆ. ಅದೇ ರೀತಿ ನೋಡೋಕೆ ಹೋದರೆ ಎದುರಾಳಿ ಇರೋದು ಚೆನ್ನೈ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಅಂತಂದರೆ ಆರ್ ಸಿ ಬಿ ತಂಡದವರಿಗೆ ಏನೋ ಒಂಥರ ದುಶ್ಮನ್ಗಿರಿ. ಸೊ ಆ ನಿಟ್ಟಿನಲ್ಲಿ ಈ ಕೊನೆಯ ಏನು ಲೀಗ್ ಹಂತದ ಪಂದ್ಯವನ್ನು ಆರ್ ಸಿ ಬಿ ಗೆಲ್ಲಲೇಬೇಕಾದಂಥ ಒತ್ತಡದಲ್ಲಿದೆ ಹಾಗೂ ಅನಿವಾರ್ಯ ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು, ಅಭಿಮಾನಿ ದೇವರುಗಳು ಏನು ಹೇಳ್ತಾರೆ ಅವರನ್ನೇ ಕೇಳೋಣ. ಹಾಯ್, ಮೊದಲೇದಾಗಿ ಆರ್ ಸಿ ಬಿ ಮ್ಯಾಚ್ಗಳನ್ನ ನೋಡ್ತಾ ಇದ್ರೆ, ಎಲ್ಲ ಐ ಪಿ ಎಲ್ ಮ್ಯಾಚ್ಗಳನ್ನ ನೋಡ್ತಾ ಇದ್ರೆ? ನೋಡ್ತಾ ಇದ್ದೀವಿ. ಓಕೆ, ಹೇಗೆ ಅನಿಸ್ತಾ ಇದೆ ಹೀಟ್ ಆಫ್ ದ ಮೂಮೆಂಟ್ ಇದು? ಅಂದರೆ ಒಂದು ಪಂದ್ಯ ಇದೆ, ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ. ಅದರಲ್ಲೂ ಕೂಡ ಸೋತರೂ ಪರವಾಗಿಲ್ಲ, ಮ್ಯಾಚಿಂದ ಹೊರಗೆ ಹೋದ್ರೂ ಪರವಾಗಿಲ್ಲ, ಸಮಾಧಾನ ಮಾಡ್ಕೋತೀವಿ ಅನ್ನೋ ಸಿಚುವೇಶನಲ್ಲೂ ಇಲ್ಲ, ನಂಗೆ ಅರ್ಥ ಆಗುತ್ತೆ. ಬಿಕಾಸ್ ಅಪೋನೆಂಟ್ ಚೆನ್ನೈ ಸೂಪರ್ ಕಿಂಗ್ಸ್. ಏನು ಹೇಳ್ತೀರಾ? ಏನಿಲ್ಲ ಬ್ರೋ, ಗೆಲ್ಲಲೇಬೇಕು ಆ್ಯಕ್ಚುಲಿ. ಎದುರು ಪರವಾಗಿಲ್ಲ, ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಯಾವಾಗಲೂ ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು. ಎದುರು ಪರವಾಗಿಲ್ಲ, ಸೋತರು ಪರವಾಗಿಲ್ಲ, ಯಾವಾಗಲೂ ಆರ್ ಸಿ ಬಿನೇ ಅಷ್ಟೇ ಬ್ರೋ. ಬಟ್ ಯಾವಾಗಲೂ ಹೀಗೆ ಹೇಳ್ತಿರ್ತೀವಿ ನಾವು ಆರ್ ಸಿ ಬಿ ಫ್ಯಾನ್ಸ್ ಆಗಿ, ಗೆದ್ರು ಓಕೆ ಸೋತರು ಓಕೆ ಆರ್ ಸಿ ಬಿ ಅಂತ. ಬಟ್ ಒಂದ್ ಬಾರಿ ಕಪ್ ಗೆಲ್ಬೇಕು ಅನ್ನೋದಿದೆ, ಬಿಕಾಸ್ ಆಫ್ ನಮ್ಗೆ ಅನ್ನೋಕ್ಕಿಂತ ಅಪೋನೆಂಟ್ಸ್ಗಳು ಗೆದ್ದಿಲ್ಲ ಅಂತ ಹೇಳ್ತಾರಲ್ಲ ಅನ್ನುವಂತ ವಿಚಾರಕ್ಕೆ ಏನ್ ಹೇಳ್ತೀರಾ? ಅವ್ರ ಕಪ್ ಗೆಲ್ಲಿ ಬಿಳ್ಳಿ ಇವರು ಕರ್ನಾಟಕದ ಹೃದಯ ಗೆದ್ದಿದ್ದಾರೆ ಸಾಕು ಬ್ರೋ. ಅಲ್ಲಿವರೆಗೆ ಹೋದ್ರಿ, ಹೀಗಾದ್ರೆ ಅವ್ರು ಒಂದ್ ಮ್ಯಾಚ್ ಗೆಲ್ಬೇಕು, ಒಂದೇ ಒಂದ್ ಬಾರಿ ಗೆಲ್ಬೇಕು ಅಂತ ಅನ್ಸಲ್ವ ನಿಮ್ಗೆ? ಅನ್ಸೇ ಅನ್ಸುತ್ತೆ ಬ್ರೋ, ಪ್ರತಿ ಸಲ ಅನ್ಸುತ್ತೆ. ಬಟ್ ಪ್ರತಿ ಮ್ಯಾಚ್ ಅನ್ನು ಗೆಲ್ಬೇಕು ಅನ್ಸುತ್ತೆ, ಪ್ರತಿ ಬಾರಿನೂ ಗೆಲ್ಬೇಕು ಅನ್ಸುತ್ತೆ, ಪ್ರತಿ ಬಾರಿನೂ ಗೆಲ್ಲಲೇಬೇಕು ಅನ್ಸುತ್ತೆ ಫೈನಲ್. ಆದ್ರೆ ಟೀಮ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಒಬ್ರು ಆಡಿದ್ರೆ ಇನ್ನೊಬ್ರು ಆಡಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಇರುತ್ತಲ್ಲ. ಸರಿ, ಈಗ ಸಿಚುವೇಶನ್ ಹೇಗಿದೆ ಅಂತಂದ್ರೆ ಮ್ಯಾಕ್ಸ್ವೆಲ್ ಔಟ್ ಆಫ್ ಫಾರ್ಮ್. ಓಕೆ, ಏನು ಈಗ ಟೀಮ್ ಅಲ್ಲಿ ಬೇರೆ ಇಂಗ್ಲೆಂಡ್ ಪ್ಲೇಯರ್ಸ್ ಹೋಗಿರುವಂತದ್ದು, ರೀಸ್ ಟಾಪ್ಲಿ ಮತ್ತೆ ವಿಲ್ ಜಾಕ್ಸ್, ಎಷ್ಟು ಮಟ್ಟಿಗೆ ನಷ್ಟ ಆಗುತ್ತಿದ್ದು ಆರ್ ಸಿ ಬಿ? ಅದೇ ಮೇನ್ ಬ್ಯಾಟ್ಸ್ಮನ್ಸ್ ಹೋಗಿದ್ದಾರೆ, ನೋಡ್ಬೇಕು ಇವಾಗ ಚೆನ್ನೈ ಮೇಲೆ ಮ್ಯಾಚ್ ಬೇರೆ ಆಡ್ತಿದ್ದಾರೆ ಏನಾಗುತ್ತಂತ ನೋಡ್ಬೇಕು ಬ್ರೋ. ಬಟ್ ಆಡೋರು ಇರೋರೇ ಚೆನ್ನಾಗಿ ಆಡಿದ್ರೆ ಉತ್ತಮ, ಇಲ್ಲಾಂದ್ರೆ ನೋಡ್ಬೇಕು ಏನಾಗುತ್ತೆ ಅಂತ. ಓಕೆ, ಏನಾದರೂ ಮ್ಯಾಕ್ಸ್ವೆಲ್ ಔಟ್ ಆಫ್ ಫಾರ್ಮ್ ಇದ್ದಾರೆ ಬಟ್ ಫಾರ್ಮ್ ಇಸ್ ಟೆಂಪ್ರರಿ ಕ್ಲಾಸ್ ಇಸ್ ಪರ್ಮನೆಂಟ್ ಅನ್ನೋ ಥರ ಈ ಮ್ಯಾಚಲ್ಲಿ ಆಡ್ತಾರೆ ಅಂತ ಏನೋ ನಿರೀಕ್ಷೆ ಇದೆಯಾ ಅವ್ರ ಮೇಲೆ? ಇವಾಗ ಆರ್ ಸಿ ಬಿ ಮ್ಯಾಚಲ್ಲಿ ಟೀಮಲ್ಲಿ ಇದ್ದಾರೆ ಅಂದಮೇಲೆ ಯಾವಾಗಲೂ ನಿರೀಕ್ಷೆ ಇದ್ದೇ ಇರುತ್ತೆ. ಬಟ್ ಆಡಲೇಬೇಕು, ಬಟ್ ಏನು ಮಾಡ್ತಾರೆ ಒಂದೊಂದು ಟೈಮ್ ಟೈಮ್ ಮಾಡ್ತಾರೆ, ಒಂದೊಂದು ಟೈಮ್ ಆಡಲ್ಲ. ಆದರೆ ಕಂಪ್ಲೀಟ್ಲಿ ಔಟ್ ಆಫ್ ದಿ ಫಾರ್ಮ್ ಆಗಿಬಿಟ್ಟಿದ್ದಾರೆ ಅವರು. ಆಸ್ಟ್ರೇಲಿಯಾ ಟೀಮಲ್ಲಿ ಏನು ರೀಸೆಂಟಾಗಿ ಮುಗಿದಿದ್ದು, ಅದು ಕೂಡ ಇಂಡಿಯಾದಲ್ಲೇ ನಡೆದಂಥ ವರ್ಲ್ಡ್ ಕಪ್ ಅನಿಸಿಲ್ವಾ ನಿಮಗೆ? ಈಗ ರೀಸೆಂಟಾಗಿ ಸ್ವಲ್ಪ ಹಿಂದೆ ಫಾರ್ಮಲ್ಲಿದ್ದರು, ಇಂಡಿಯಾ ಪಿಚ್ಗಳಲ್ಲೇ ಈಗ ಆಡ್ತಾ ಇಲ್ಲ ಆರ್ ಸಿ ಬಿಗೋಸ್ಕರ ಅಂತ ಬೇಜಾರಾಗುತ್ತೆ ಬ್ರೋ, ಏನು ಮಾಡ್ತೀರಾ? ಬಟ್ ಏನು ಮಾಡೋಕ್ಕಲ್ಲ, ಟೀಮ್ ಮ್ಯಾನೇಜ್ಮೆಂಟ್ ತೊಗೊಂಡಿದ್ದಾರೆ, ಬಿಟ್ಕೊಡೋಕ್ಕಾಗಲ್ಲ, ನಮ್ಮ ಬೆಂಗಳೂರು ಟೀಮಲ್ಲಿದ್ದಾರೆ, ಬಿಟ್ಕೊಡೋಕ್ಕಾಗಲ್ಲ. ಅಲ್ಲ, ಈಗ ಇಷ್ಟು ದಿನ ಓಕೆ ವಿಲ್ ಜಾಕ್ಸ್ ಇದ್ರು ಟಾಪ್ಲಿ ಇದ್ರು, ಸೊ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಅವ್ರಿಗೆ ಚಾನ್ಸ್ ಸಿಗೋದು ಕಷ್ಟ ಇತ್ತು. ಈಗ ಅದೇ ಹೇಳಿದ್ನಲ್ಲ ಮುಂಚೆ, ಅನಿವಾರ್ಯವಾಗಿ ಅವರನ್ನು ಟೀಮಿಗೆ ತಗೋಬೇಕು. ಸೊ ಈಗ ಕೊನೆ ಮ್ಯಾಚ್ ಅವ್ರು ಆಡಲೇಬೇಕು. ಸೊ ಈಗ ಆಡ್ತಾರೆ ಅನ್ನೋಂಥ ಗ್ಯಾರಂಟಿ ಇದೆಯಾ ಅಂತ? ಆಡೇ ಆಡ್ತಾರೆ ಬ್ರೋ, ಆಡೇ ಬರ್ತಾರೆ. ಫೈನ್ ಫೈನ್. ನಿಮಗೆ ಏನು ಡೈಲಿ ಐ ಪಿ ಎಲ್ ಮ್ಯಾಚ್ಗಳನ್ನು ನೋಡ್ತಾ ಇದ್ದೀರಾ, ಆರ್ ಸಿ ಬಿ ಮ್ಯಾಚ್ಗಳನ್ನು ನೋಡ್ತಾ ಇದ್ದೀರಾ? ಹೇಗೆ ನೋಡ್ತಾ ಇದ್ದೀರಾ? ಓಕೆ, ಏನು ಹೇಳ್ತೀರಾ ಪ್ಲೇ ಆಫ್ಸ್ ಅಂತ ಒಂದು ಮ್ಯಾಚ್ ಗೆಲ್ಲಬೇಕು, ಕೊನೆಯದಾಗಿ ಅದು ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ? ಗೆಲ್ಬೋದು ಅನ್ಕೊಂಡಿದ್ದೀನಿ, ಗೆಲ್ಲುತ್ತೆ. ಓಕೆ, ಬಟ್ ಸಿಚುವೇಶನ್ ಒಂದು ಸ್ವಲ್ಪ ಕ್ರಿಟಿಕಲ್ ಇದೆ, ಅದೇ ಟೀಮಿಂದ ಒಂದಿಬ್ಬರು ಮೇನ್ ಸ್ಟಾರ್ ಪ್ಲೇಯರ್ಸನ್ನು ಮಿಸ್ ಮಾಡ್ಕೋತಿದ್ದೀವಿ, ಅದ್ರ ಬಗ್ಗೆ ಏನು?
ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಬ್ರೋ. ಓಕೆ, ಸ್ಟಾರ್ ಪ್ಲೇಯರ್ಸ್ ಬಗ್ಗೆ ಹೇಳೋದಾದ್ರೆ ಟೀಮಿಂದ ಯಾರು ನಿಮ್ಗೆ ಇಷ್ಟ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ? ಎಸ್ ಬ್ರೋ. ಓಕೆ, ವಿರಾಟ್ ಕೊಹ್ಲಿಗೋಸ್ಕರ ಆರ್ ಸಿ ಬಿನಾ ಆರ್ ಸಿ ಬಿಗೋಸ್ಕರ ಆರ್ ಸಿ ಬಿನೇ ನೀವು ಫೇವರ? ಆರ್ ಸಿ ಬಿನೇ ಫೇವರ್ ಬ್ರೋ. ಆರ್ ಸಿ ಬಿನೇ ಫೇವರ್, ಯಾರೇ ಇದ್ರೂ ಕೂಡ? ಎಸ್ ಬ್ರೋ. ಓಕೆ, ಸೊ ಈಗ ವಿರಾಟ್ ಕೊಹ್ಲಿ ಈ ಸೀಸನಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ, ಏನು 600+ ರನ್ ಅನ್ನು ಕೂಡ ಮಾಡಿದ್ದಾರೆ. ಸೊ ಏನು ಹೇಳ್ತೀರಾ ಈ ಫಾರ್ಮ್ ಬಗ್ಗೆ? ಈ ಕೊನೆ ಮ್ಯಾಚಲ್ಲೂ ಕೂಡ ಅವರು ಅಂದರೆ ಇನ್ಫಾರ್ಮಲ್ ಫಾರ್ಮಲ್ಲಿ ಇದ್ದಂಥವ್ರು ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ? ಎಸ್ ಬ್ರೋ, ಈ ಸತಿ ಗೆಲ್ಬೋದು ಅನ್ಕೊಂಡಿದ್ದೀನಿ, ನೋಡಬೇಕು. ಎಸ್ ಬ್ರೋ. ಓಕೆ, ಚೆನ್ನೈ ಒಪೋನೆಂಟ್ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ, ನಾವು ಬೆಂಗಳೂರಲ್ಲಿ ಇರೋದು, ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು. ಆರ್ ಸಿ ಬಿ ಲೈಕ್ ಎಲ್ಲ ಮ್ಯಾಚ್ಗಿಂತ ಚೆನ್ನೈ ಅಪೋಸಿಟ್ ಮ್ಯಾಚ್ ಸ್ವಲ್ಪ ಹೆವಿ ಅಂದರೆ ಹೈ ವೋಲ್ಟೇಜ್ ಮ್ಯಾಚ್ ಆಗಿರುತ್ತೆ. ಸೊ ಆ ದೃಷ್ಟಿಯಿಂದ ನಿಮ್ಗೆ ಏನಾದರೂ ನೋಡ್ತೀರಾ ಅಂದರೆ ಚೆನ್ನೈ ಒಪೋನೆಂಟು ಚೆನ್ನೈ ಅಪೋಸಿಟ್ ಗೆಲ್ಲಲೇಬೇಕು ಅನ್ನೋಂಥದ್ದು? ಇಲ್ಲ, ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ, ಅದೇ ನೋಡಬೇಕು. ಇವತ್ತು ಗೊತ್ತಾ, ನೀವು ನೋಡ್ತೀರಾ ಆರ್ ಸಿ ಬಿ ಇದು ಐ ಪಿ ಎಲ್ ಮ್ಯಾಚ್ಗಳನ್ನು? ಓಕೆ, ಆರ್ ಸಿ ಬಿ ಮ್ಯಾಚನ್ನು ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ. ಓಕೆ, ಈಗ ಒಂದು ಮ್ಯಾಚ್ ಇದೆ ಫೈನಲ್, ಒಂದೇ ಒಂದು ಅಂದರೆ ಲೀಗ್ ಮ್ಯಾಚ್. ಈ ಲೀಗ್ ಮ್ಯಾಚನ್ನು ಗೆದ್ದರೆ ಪ್ಲೇ ಆಫ್ಸ್ ಹೋಗ್ತಾರೆ. ಸೊ ಏನ್ ಅನ್ಸುತ್ತೆ ನಿಮ್ಗೆ ಈ ಕೊನೆ ಮ್ಯಾಚ್ ಬಗ್ಗೆ? ಗ್ಯಾರಂಟಿ ಇದೆಯಾ ಗೆಲ್ತಾರೆ ಅಂತ? ಕನ್ಫರ್ಮ್ ಗ್ಯಾರಂಟಿ ಇದೆ. ವಿಲ್ ಜಾಕ್ಸ್ ಹೋದ್ರೂ ಪರವಾಗಿಲ್ಲ, ಆದರೆ ಮ್ಯಾಕ್ಸ್ವೆಲ್ ಅವರೆಲ್ಲ ಆಸ್ಟ್ರೇಲಿಯಾ ಅವ್ರು ಹೆಂಗಂದ್ರೆ ಈ ಮೇನ್ ಮೇನ್ ಇವಾಗ ಕ್ವಾಲಿಫೈ ಆಗ್ಬೇಕಂದ್ರೆ ಆ ಎಲಿಮಿನೇಟರು ಆಟ ಆ ಟೈಮಲ್ಲೆಲ್ಲ ಚೆನ್ನಾಗಿ ಆಡ್ತಾರೆ ಅವರು ಮ್ಯಾಕ್ಸ್ವೆಲ್. ಆಸ್ಟ್ರೇಲಿಯಾ ಪ್ಲೇಯರ್ಸ್ ಎಲ್ಲ ಅಷ್ಟೇ ನೋಡ್ಬೇಕು, ಕ್ಯಾಮ್ರೋನ್ ಗ್ರೀನು ವಿಲ್ ಜಾಕ್ಸು ಅವರೆಲ್ಲ ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ. ಅಂದ್ರೆ ಲೈಕ್ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಆಡೇ ಆಡ್ತಾರೆ. ಲೈಕ್ ಆಫ್ಘಾನಿಸ್ತಾನ್ ಮೇಲೂ ಹಂಗೆ ಆಡಿದ್ದವನು, ಅವನೇನಾದ್ರೂ ಅವತ್ತು 200 ರನ್ಸ್ ಹೊಡಿಲಿಲ್ಲ ಅಂದಿದ್ರೆ ಅವ್ರು ಕ್ವಾಲಿಫೈ ಆಗ್ತಿರ್ಲಿಲ್ಲ. ಅದಕ್ಕೆ ಅವನ್ ಚೆನ್ನಾಗಿ ಆಡಿರೋದಕ್ಕೆ ಅವ್ರಿಗೆ ಹೊಡೆದಿದ್ ನಮ್ಮ ಮೇಲೆ. ಅದೇ ನೋಡ್ಬೇಕು, 100% ಹೊಡಿತಾನೆ ಅನ್ಸುತ್ತೆ, ಫಾರ್ಮ್ಗೆ ಬರ್ಬೋದು ಅನ್ಸುತ್ತೆ. ಮ್ಯಾಕ್ಸ್ವೆಲ್. ಓಕೆ, ಸೊ ಮ್ಯಾಕ್ಸ್ವೆಲ್ ಮೇಲೆ ಒಂಥರ ಈ ಮ್ಯಾಚ್ ಅಂದ್ರೆ ಒಂದ್ ಸ್ವಲ್ಪ ಡಿಪೆಂಡ್ ಆಗಿದೆ ಅಂತ ಅನ್ಬೋದಲ್ವಾ? ಹೌದು, ಡಿಪೆಂಡ್ ಆಗಿದೆ. ಲೈಕ್ ಈಗ ವಿರಾಟ್ ಕೊಹ್ಲಿ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, 600+ ರನ್ಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಸ್ಟ್ರೈಕ್ ರೇಟ್ ಕೂಡ ದಿನದಿಂದ ಸ್ಟ್ರೈಕ್ ರೇಟ್ ಬಗ್ಗೆ ಕೂಡ ಸ್ವಲ್ಪ ಚರ್ಚೆ ಆಗ್ತಾ ಇತ್ತು. ಸಿಚುಯೇಷನ್ಗೆ ತಕ್ಕಂತೆ ಯಾವಾಗಲೂ ಆಡ್ತಾರೆ ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಅನ್ನು ಹೊರತುಪಡಿಸಿ ಅಂದ್ರೂ ಕೂಡ. ಈಗ ಸ್ಟ್ರೈಕ್ ರೇಟ್ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸಿದ್ದಾರೆ. ಸ್ಟ್ರೈಕ್ ರೇಟ್ ಬೇರೆಯವ್ರು ಹೇಳ್ತಾರಲ್ಲ, ಅದನ್ನು ಯಾಕೆ ಟ್ರೈ ಮಾಡ್ಬಿಡೋಣ, ನನ್ನ ಹತ್ರ ಆಗದೆ ಇರೋದು ಯಾವುದು ಇಲ್ಲ ಅಂತ ಅದನ್ನು ಮಾಡ್ತಾ ಇದ್ದಾರೆ. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ? ಅವ್ರ ಬಗ್ಗೆ ಮಾತಾಡೋದಕ್ಕೆ ಅವರು ಬ್ಯಾಟ್ನಿಂದ ಉತ್ತರ ಕೊಡ್ತಾವ್ರೆ, 100% ಅವಾಗ್ಲಿಂದ ಅದೇ ಮಾಡ್ತಿರೋದು. ಆದರೆ ಇವಾಗೆಲ್ಲ ಅವ್ರನ್ನ ಮುಟ್ಟಕ್ಕೆ ಆಗ್ತಿಲ್ಲ ಯಾರು, ಒಳ್ಳೊಳ್ಳೆ ಬ್ಯಾಟ್ಸ್ ಒಳ್ಳೊಳ್ಳೆ ಬೌಲರ್ಸ್ಗೆ ಹೆಡ್ಡಮ್ ತಗೊಂಡು ಹೊಡಿತಾ ಇದ್ದಾರೆ. ನೋಡಬೇಕು ಈ ಮ್ಯಾಚು ಏನು 100% ಅವ್ರಿಗೆ ಒಂದು 50 ರನ್ಸ್ ಆದರೂ ಸ್ಕೋರ್ ಮಾಡೇ ಮಾಡ್ತಾರೆ. ಅವರೆಲ್ಲ 50 ರನ್ಸ್ ಎಲ್ಲ ಸ್ಕೋರ್ ಮಾಡಿದ್ರೆ ಸೆಂಚುರಿಗೆ ನೆಕ್ಸ್ಟ್ ಟಾರ್ಗೆಟ್ ಇರುತ್ತೆ, 100% ಚೆನ್ನಾಗಿ ಕೊಡ್ತಾರೆ ಅಂತ ನನ್ನ ಇಷ್ಟ. ಎಸ್, ಸೂಪರ್. ಅದೇ ವಿರಾಟ್ ಕೊಹ್ಲಿ ಅವರು ಆ್ಯಸ್ ಯೂಶುವಲ್ ಯಾವಾಗಲೂ ಕೂಡ ಬ್ಯಾಟಿಂದವನೇ ಉತ್ತರ ಕೊಡ್ತಾರೆ ಏನು ಟೀಕೆ ಬಂದ್ರೂ ಕೂಡ ಅಂತ. ಸೊ ನೈಸ್. ಈಗ ಬಾಲರ್ಗಳ ಬಗ್ಗೆ ಬರೋದಾದ್ರೆ ನಂಬಿಕೆ ಇದೆಯಾ ಬಾಲರ್ಗಳು ಡಿಪೆಂಡ್ ಮಾಡ್ಕೋತಾರೆ ಇನ್ ಕೇಸ್ ಚೇಸಿಂಗ್ ಆದರೆ ಅಥವಾ ಫಸ್ಟ್ ಬಾಲಿಂಗ್ ಆದರೆ ಚೆನ್ನಾಗಿ ಆಡಿಸ್ತಾರೆ ಅನ್ನೋಂಥ ನಿರೀಕ್ಷೆ ಇದೆಯಾ? ಅವರು ಒಬ್ಬ ಸಬ್ಸ್ಟಿಟ್ಯೂಟ್ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ತಗೊಂಡಿರೋ ಸ್ವಪ್ನಿಲ್ ಸಿಂಗ್, ಆಮೇಲೆ ಲಾಕಿಂಗ್ ಫರ್ಕಿಸನ್ ಇವಾಗ ಚೆನ್ನಾಗಿ ಮಾಡ್ತಿದ್ದಾರೆ, ಆಮೇಲೆ ಯಶ್ ದಯಾಳ್ ಎಕ್ಸ್ಪೆನ್ಸಿವ್ ಆಗಿದ್ರು ಹೋದ ವರ್ಷ, ಆದರೆ ಕಮ್ಬ್ಯಾಕ್ ಮಾಡಿದ್ದಾರೆ ಈ ವರ್ಷ. ನೋಡ್ಬೇಕೆಲ್ಲ ಚೆನ್ನಾಗಿದೆ. ಸಿರಾಜು ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗ್ತಿದ್ದಂಗೆ ಅವರು ಚೆನ್ನಾಗಿ ಒಳ್ಳೆ ಫಾರ್ಮ್ಗೆ ಬಂದಿದ್ದಾರೆ. ನನ್ನ ಪ್ರಕಾರ ಒಳ್ಳೆ ಬೌಲಿಂಗ್ ಇದೆ, ಆದರೆ ನೋಡಬೇಕು. ಅವರು ಸ್ಟ್ರಾಂಗ್ ಇದ್ದಾರೆ ಚೆನ್ನೈಯವರು, ಅವ್ರ ಬೌಲಿಂಗು ಚೆನ್ನಾಗಿದೆ, ಆದರೆ ನಮ್ಮ ಬ್ಯಾಟರ್ಸು ಚೆನ್ನಾಗಿದ್ದಾರೆ, ಹೊಡೆದೇ ಹೊಡಿದ್ದಾರೆ ಅಂತ ನಮ್ಮ ಪ್ರಕಾರ. ಅದೇ ಸ್ವಪ್ನಿಲ್ ಸಿಂಗ್ ಟೀಮ್ಗೆ ಸೆಲೆಕ್ಟ್ ಆದಾಗಿಂದ ಐ ಮೀನ್ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇದ್ರೆ ಗೆಲ್ತಾರೆ ಅನ್ನುವಂಥ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ, ನೀವು ನಂಬ್ತೀರಾ ಇದನ್ನ? ಹೌದು, ಇವಾಗ ಲಾಸ್ಟ್ ಟೈಮ್ ಅವರು ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇರಲಿಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡಿದ್ರು. ಅವ್ರು ಚೆನ್ನಾಗಿ ಆಡೋದ್ರಿಂದ ಇವಾಗ ಅವಲೇ ಒಂದು 3 ಮ್ಯಾಚಸ್ಸಿಂದ ಇದು ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ. ನೋಡಬೇಕು ಇವಾಗ 100% ಹೊಡಿತಾರೆ ಅನ್ಸುತ್ತೆ. ಹೌದು, ಅವರು ಓವರ್ ಮಾಡ್ದಂಗೆಲ್ಲ ಚೆನ್ನಾಗಿ ವಿಕೆಟ್ಸ್ ಬರ್ತಿದೆ, ಆಮೇಲೆ ರನ್ಸು ಕೊಡ್ತಿಲ್ಲ. ಮೊನ್ನೆ ಒಳ್ಳೆ ಇದು ವಿಕೆಟ್ ಬೇರೆ ತೆಗೆದ್ರು ವಾರ್ನರ್ದೆಲ್ಲ. ನೋಡ್ಬೇಕು ಅವ್ರದ್ದು 100% ಹೊಡೆದೇ ಹೊಡಿತಾರೆ ಅಂತ. ಓಕೆ, ಫೈನಲ್ ಆಗಿ ಚೆನ್ನೈ ಒಪೋನೆಂಟ್ ಎಷ್ಟ್ರ ಮಟ್ಟಿಗೆ ನಿಮ್ಗೆ ಈ ಮ್ಯಾಚ್ ಅಂತಂದ್ರೆ ಈಗ ಕ್ವಾಲಿಫೈ ಆಗೋದಕ್ಕೆ ಯಾರೇ ಒಪೋನೆಂಟ್ ಇದ್ರು ಗೆಲ್ಲಬೇಕು, ಆದ್ರೆ ನಿಮ್ಗೆ ಗೊತ್ತಿರ್ಬೋದು ನಾವು ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅವರಂತೂ ಗೆಲ್ಬಾರ್ದು ಅಂತ ಆರ್ ಸಿ ಬಿ ಫ್ಯಾನ್ಸ್ ಒಂದು ಮೈಂಡ್ ಸೆಟ್ ಇರುತ್ತೆ, ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಆ ಒಂದು ರೈವಲ್ ರೀ. ಸೊ ಏನ್ ಹೇಳ್ತೀರಾ ಚೆನ್ನೈ ಒಪೋನೆಂಟ್ ಆಗಿರೋದಕ್ಕೆ, ಚೆನ್ನೈ ಸೂಪರ್ ಕಿಂಗ್ಸ್? ಒಂದು ಒಳ್ಳೆ ಟಫ್ ಕಾಂಪಿಟೇಷನ್ ಅಂತೂ ಕೊಟ್ಟೆ ಕೊಡ್ತಾರ ಅವರು, ಆದ್ರೆ ನಮ್ಮವರು ಲಾಸ್ಟ್ ವರ್ಗೂ ಹೋಗುತ್ತೆ ಅನ್ಸೋ ಅನ್ನೋ ತರ ಮ್ಯಾಚ್ ನನ್ನ ಪ್ರಕಾರ ನಡೆಯುತ್ತೆ ಅಂತ. 100% ನಮ್ಮವ್ರಿಗೆ
ಚಾನ್ಸ್ ಇದೆ, ಆದ್ರೆ ನಮ್ ಗ್ರೌಂಡ್ ಅಲ್ವಾ, ಆದ್ರೆ ಬಿಟ್ಕೊಟ್ಬಾರ್ದು ಅಷ್ಟೇ ಕೇಳಿ. ಗೆಲ್ಲುವ ಮಾರ್ಜಿನ್ ಕೂಡ ಸ್ವಲ್ಪ ದೊಡ್ಡದಾಗಿರ್ಬೇಕು, ಯಾಕೆ ಅಂತಂದ್ರೆ ರನ್ ರೇಟ್ ಬೇಕು ಅಂತ. ಇನ್ಫ್ಯಾಕ್ಟ್ ಏನು ಚೆನ್ನೈ ಎಸ್ ಮಿನಿಮಮ್ ರನ್ಸು ಇಲ್ಲ ಅಂದ್ರೆ 18 ಓವರ್ಸ್ ಒಳಗಡೆ ಹೊಡಿಬೇಕು, ಅದು 100% ಮಾಡೇ ಮಾಡ್ತಾರೆ. ನಮ್ಮವರು ಫಸ್ಟ್ ಬೌಲಿಂಗ್ ಇದು ಟಾಸ್ಕ್ ಎದ್ದಿ ಬೌಲಿಂಗ್ ತಗೊಂಬೇಕು, ಆಮೇಲೆ ಚೇಸಿಂಗ್ ಚೆನ್ನಾಗಿರುತ್ತೆ. ಒಂದು 15 ಓವರ್ಸ್ಗೆಲ್ಲ ಹೊಡೆದ್ ಬಿಟ್ರೆ ಚೆನ್ನಾಗಿರುತ್ತೆ. ಕೊನೆಯದಾಗಿ RCB ಟೀಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ, ಟೀಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಎಲ್ಲಿ ಎಡುತ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ ಸ್ಪೆಷಲಿ? ಬ್ರೋ ಮೇನ್ ಆಗಿ ಏನಂದ್ರೆ ಒಳ್ಳೆ ಪ್ಲೇಯರ್ಸ್ ನ ತಗೋಬೇಕು, ಇನ್ನೊಂದೇನಂದ್ರೆ ನಮ್ ಕರ್ನಾಟಕದವ್ರನ್ನ ಟೀಮ್ಗೆ ತಗೋಬೇಕು, ನಮ್ KL ರಾಹುಲ್ ಆದವ್ರನ್ನ RCB ಟೀಮ್ಗೆ ಕರ್ಕೊಳ್ಬೇಕು ಬ್ರೋ. ಓಕೆ, ಕರ್ನಾಟಕ ಅಂದ ತಕ್ಷಣ ಅದೇ KL ರಾಹುಲ್ ಅವರು ಮೇನ್ ಪ್ಲೇಯರ್, ಸ್ಟಾರ್ ಪ್ಲೇಯರ್, ಈಗಾಗಲೇ ಅಲ್ಲಿಂದ ಹೊರಬರುವಂತ ಸೂಚನೆ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಟೈಮ್ ಆಡ್ಬೋದು ಅಂತ ಅನ್ಸುತ್ತಾ RCB ಅವರು? ಆಡೇ ಆಡ್ಬೇಕು, ಆಡಿದ್ರೆ RCB ಟೀಮ್ ಅಲ್ಲೇ ಆಡ್ಬೇಕು, ಫಸ್ಟ್ ತಗೋಬೇಕು ಬ್ರೋ. RCB ಮ್ಯಾನೇಜ್ಮೆಂಟ್ ಅವ್ರು ತಗೊಳ್ಳೇಬೇಕು KL ರಾಹುಲ್ ಅವ್ರನ್ನ, ತಗೊಂಡ್ರೆ ಚೆನ್ನಾಗಿರುತ್ತೆ. ಸರಿ, ನೀವೇನ್ ಹೇಳ್ತೀರಾ, RCBಗೆ KL ರಾಹುಲ್ ಅವ್ರು ಬರ್ತಾರೆ ಅಂತ ಅನ್ಸುತ್ತಾ ನೆಕ್ಸ್ಟ್ ಟೈಮ್? ನೆಕ್ಸ್ಟ್ ಬರ್ಬೇಕು, ಆದ್ರೆ LST ಅವರು ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಅವರು ಬಿಟ್ರೆ ಚೆನ್ನಾಗಿರುತ್ತೆ. ನಮ್ಗೆ ನೆಕ್ಸ್ಟ್ ಫ್ಯಾಪ್ ಡುಪ್ಲೆಸಿ ಡೌಟ್ ಅನ್ಸುತ್ತೆ ಕ್ಯಾಪ್ಟನ್ಸಿ, ಅವ್ರೇನಾದ್ರೂ ಬಂದ್ರೆ KL ರಾಹುಲ್ನೆ ಕ್ಯಾಪ್ಟನ್ ಮಾಡ್ತಾರೆ, ಅವಾಗ ಇನ್ನೂ ಚೆನ್ನಾಗಿರುತ್ತೆ ಕರ್ನಾಟಕದ ಹುಡುಗ, ಒಂದು ಒಳ್ಳೆ ಚೆನ್ನಾಗಿರುತ್ತೆ. ಈ ಪಾಸಿಬಿಲಿಟೀಸ್ ಜಾಸ್ತಿ ಇರೋದು ಯಾಕೆ ಅಂತಂದ್ರೆ ಕ್ಯಾಪ್ಟನ್ ಆಗುವಂತ ಅಂದ್ರೆ ಕ್ಯಾಪ್ಟನ್ ಮೆಟೀರಿಯಲ್ ಪ್ಲೇಯರ್, ಸೊ ಅವರಿಗೆ ಒಂದು ಮೇನ್ ಒಂದು ಪ್ರಿಫರೆನ್ಸ್ ಇರುತ್ತೆ. ಹಾಗೆನೇ KL ರಾಹುಲ್ ಅವರು ಅವರು ಟೀಮ್ ಅನ್ನು ಬಿಡ್ಬೋದು ಅವರೇನೇ ಕೂಡ, ಸೊ ಆ ನಿಟ್ಟಿನಲ್ಲಿ ಆಡುವಂತ ಸಾಧ್ಯತೆ ಇದೆ. ಹಾಗೆ ನೋಡೋಕೋದ್ರೆ KL ರಾಹುಲ್ ಅವರು ನೆಕ್ಸ್ಟ್ ಇಯರ್ ಬಂದ್ರೆ ಟೀಮಿಗೆ ಎಷ್ಟು ಪ್ಲಸ್ ಆಗ್ಬೋದು ಅಂತ ಅನ್ಸುತ್ತೆ? ಪಕ್ಕಾ, ಒಂದು ಬ್ಯಾಟಿಂಗ್ ಅಂತೂ ಓಪನಿಂಗ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಯಾರಾದರೂ ಫಾರಿನ್ ಪ್ಲೇಯರ್ ಜೊತೆನ ಇಲ್ಲ ವಿರಾಟ್ ಕೊಹ್ಲಿ ಜೊತೆನ ಯಾರಾದರೂ ಓಪನಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ನೋಡಬೇಕು. ಆದರೆ ರಿಟೈನ್ ಮಾಡ್ಬೇಕು ಅವ್ರನ್ನ ಅಷ್ಟೇ. ಹಾಂ, ಈಗ ಹಾಗೆ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿಲ್ಲ ವಿರಾಟ್, ಇವರು ಏನು KL ರಾಹುಲ್ ಅವರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿಲ್ಲ ಅಂದರೆ ಅವರು ಮಿಡ್ಲ್ ಆರ್ಡರ್ ಬ್ಯಾಟಿಂಗು ಅಷ್ಟೇನು ಚೆನ್ನಾಗಿಲ್ಲ ಅಂತ ಅವರು ಸೆಲೆಕ್ಟ್ ಮಾಡಿಲ್ಲ. ಅದು ಬೇರೆ, ಅವರು ಬೇಸ್ಡ್ ಇದು IPLಲ್ಲಿ ಸಂಜು ಸ್ಯಾಮ್ಸನ್ನು, ರಿಷಬ್ ಬಂತು, ಅವರೆಲ್ಲ ಚೆನ್ನಾಗಿ ಆಡ್ತಿರೋದಕ್ಕೆ ಅವ್ರನ್ನ ತಗೊಂಡಿಲ್ಲ ಅಂತ, ಔಟ್ ಆಫ್ ಫಾರ್ಮ್ ಅಂತ ತಗೊಂಡಿಲ್ಲ ಅಷ್ಟೇ. ಎಸ್, ಏನೋ ಹೇಳಕ್ ಹೊರಟಿದ್ರಿ ಬ್ರೋ. ಅದೇ ಇವಾಗ ಫ್ಯಾಪ್ ಡುಪ್ಲೆಸಿ ರಿಟೈರ್ ತಗೊಂತಿದ್ದಾರೆ, ವಿರಾಟ್ ಕೊಹ್ಲಿಗೆ ವಯಸ್ಸಾಗಿದೆ, ಸೊ ಅವರು ಕ್ಯಾಪ್ಟನ್ ಆಗೋಕ್ಕಾಗಲ್ಲ. DKನೂ ರಿಟೈರ್ ತಗೊಳ್ಳೋ ಮೊಮೆಂಟ್ ಅಲ್ಲಿ ಇದ್ದಾರೆ, ಸೊ KL ರಾಹುಲ್ನ ಕ್ಯಾಪ್ಟನ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ನಾನು ಹೇಳ್ತಿದ್ದು ಕ್ಯಾಪ್ಟನ್ ಮೆಟೀರಿಯಲ್ ಪ್ಲೇಯರ್ ಏನು ರಾಹುಲ್ ಅವರು ಕರ್ನಾಟಕದವರು ಅನ್ನುವಂತ ಒಂದು ಇದು, ಮತ್ತೆ ಸಾಕಷ್ಟು ವರ್ಷದಿಂದ ಕರ್ನಾಟಕದವ್ರನ್ನ ತಗೊಳ್ತಾನೆ ಇಲ್ಲ ಟೀಮಿಗೆ ಅನ್ನುವಂತ ಒಂದು ಏನು ನೆಗೆಟಿವ್ ಮಾತು ಇದೆ. ಸೊ ಅದನ್ನ ಅಟ್ಲೀಸ್ಟ್ ಇಲ್ಲ ಹೀಗಲ್ಲ ನಾವು ತಗೋತೀವಿ ಕರ್ನಾಟಕದ ಪ್ಲೇಯರ್ನ ಅಂತ ತೋರ್ಸೋಕೆ, ಹಾಗೆ ಸ್ಟಾರ್ ಪ್ಲೇಯರ್ನ ತಗೊಳಕ್ಕಾಗಿ ಮಾಡಬಹುದು. ಅದೇ ತಗೊಳ್ಳೇಬೇಕು ಬ್ರೋ, KL ರಾಹುಲ್ ಅವ್ರನ್ನ ತಗೊಂಡು RCB ಕ್ಯಾಪ್ಟನ್ ಮಾಡಿದ್ರೆ ಟೀಮ್ ಚೆನ್ನಾಗಿರುತ್ತೆ. ಇನ್ನೊಂದು ಏನಂದ್ರೆ ನಮ್ಮ ಕರ್ನಾಟಕದವರು, ನಮ್ಮ ಕರ್ನಾಟಕದವರು RCB ಕ್ಯಾಪ್ಟನ್ ಆದ್ರೆ ನಮ್ಮ ಕರ್ನಾಟಕಕ್ಕೆ ಒಂಥರ ಹೆಮ್ಮೆ ಇದ್ದಂಗೆ. ಇನ್ನೂ ಖುಷಿ. ಹೌದು ಬ್ರೋ, ಹೌದು ಅಷ್ಟೇ. ಎಸ್, ಕೊನೆಯದಾಗಿ ಏನು RCB ಪ್ಲೇ ಆಫ್ಗೆ ಹೋಗ್ಬೇಕು, ಹಾಗೇನೆ ಕಪ್ ಗೆಲ್ಬೇಕು ಅಂತ, ಯಾವ ರೀತಿಯಾಗಿ ವಿಶೇಷನ ತಿಳಿಸ್ತೀರಾ? ಬ್ರೋ, 6 ಸೋತ್ರ RCBನೇ, 16 ಸೋತ್ರ RCBನೇ, 60 ಸೋತ್ರ RCBನೇ, ಆದ್ರೆ ಅಂಕಲ್ ಮಕ್ಳಿಗೆ ಮಾತ್ರ ಈ ಸದಿ ಕಪ್ ಗೆಲ್ಲಕ್ ಬಿಡಲ್ಲ ಬ್ರೋ. ಹೇಳ್ತೀರಾ? ಆಡಿದ ಬೆಸ್ಟ್ RCB. ಜೈ RCB. ಜೈ RCB. ಜೈ RCB.